ಪ್ರಕೃತಿ ಬೆಳೆಯಲಿ ಜೀವರಾಶಿ ಉಳಿಯಲಿ ಅಂತಕ್ಕಂಥ ಶಿವನುಡಿಯೊಂದಿಗೆ ಎಲ್ಲರಿಗೂ ನಮಸ್ಕಾರಗಳು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಈ ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಮೀಮಾಂಸಕರ ಒಂದು ಕಾವ್ಯ ಲಕ್ಷಣದ ಬಗ್ಗೆ ನಾನು ಹೇಳ್ತಾ ಇದ್ದೆ ಇಂದಿನ ವಿಡಿಯೋದಲ್ಲಿ ಕೂಡ ಆ ಕಾವ್ಯ ಲಕ್ಷಣಗಳನ್ನೇ ನಾನು ಮುಂದುವರಿಸ್ತಾ ಹೊರಟಿದ್ದೇನೆ ಅವರ ಪರಿಚಯಕ್ಕಿಂತ ಇವರ ಒಂದು ಕಾವ್ಯ ಲಕ್ಷಣಗಳೇ ತುಂಬ ಮಹತ್ವಪೂರ್ಣವಾದದ್ದು ಹಾಗಾಗಿ ಇವರ ಒಂದು ಆ ಒಂದು ಸೂತ್ರಗಳು ಯಾವ ರೀತಿ ಇರ್ಬೋದು ಅಂತಕ್ಕಂಥದ್ದನ್ನ ಗಮನಿಸ್ತಾ ಹೋಗ್ರಿ ಈಗ ಮೊದಲಿಗೆ ತದೌಷ ಶಬ್ದಾರ್ಥ ಸುಗುಣಾಲಂಕೃತೆ ಪುನಃ ಕಾಪಿ ಇದನ್ನು ಮಮ್ಮಟರು ಹೇಳಿದ್ದಾರೆ ಹಾಗೆ ವಾಕ್ಯಂ ರಸಾತ್ಮಕಂ ಕಾವ್ಯಂ ಇದನ್ನು ವಿಶ್ವನಾಥ ಮೀಮಾಂಸಕರು ತಿಳಿಸಿದ್ದಾರೆ ಅದೌಶ್ವ ಸುಗುಣಾಲಂಕಾರೌ ಚ ಶಬ್ದಾರ್ಥೌ ಕಾವ್ಯಂ ಇದನ್ನ ಹೇಮಚಂದ್ರರು ಇದನ್ನ ವ್ಯಕ್ತಪಡಿಸಿದ್ದಾರೆ ನಾಟ್ಯಂ ಭಾವಾನು ಕೀರ್ತನಂ ಇದನ್ನ ಭರತನು ತಿಳಿಸಿದ್ದಾನೆ ವಾಗಾರ್ಥ ವಿವ ಸಂಪೃಪ್ತೌ ವಾಗರ್ಥ ಪ್ರತಿಪತ್ತೆಯೇ ಜಗತ್ತಜ್ಜ ಪಿತರವ್ ಒಂದೇ ಪಾರ್ವತಿ ಪರಮೇಶ್ವರವ್ ಅಂತಕ್ಕಂಥದ್ದನ್ನ ಕಾಳಿದಾಸ ಮಹಾಕವಿಗಳು ವ್ಯಕ್ತಪಡಿಸಿದ್ದಾರೆ ರಸತತ್ವವೇ ಕಾವ್ಯ ಮೀಮಾಂಸೆಯ ಒಳತಿರುಳು ಅಂತಕ್ಕಂಥದ್ದನ್ನ ತೀನಂ ಶ್ರೀರವರು ವ್ಯಕ್ತಪಡಿಸಿದ್ದಾರೆ ಕಾವ್ಯಕ್ಕೆ ರಸವು ಜೀವಿತವಾದರೆ ರಸಕ್ಕೆ ಔಚಿತ್ಯವು ಜೀವಿತ ಅಂತಕ್ಕಂಥದ್ದನ್ನು ನಮ್ಮ ರಾಷ್ಟ್ರಕವಿ ಕುವೆಂಪುರವರು ಕೂಡ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಹಾಗೆ ಕರುಣಂ ಏವಂ ರಸಂ ಇದನ್ನು ಭವಭೂತಿಗಳು ಕವಿ ಕೂಡ ಇದನ್ನು ತಿಳಿಯಪಡಿಸಿದ್ದಾರೆ ಕಾವ್ಯ ಒಂದು ಶಬ್ದ ಕಲ್ಪ ಅಂತಕ್ಕಂಥದ್ದನ್ನು ಪೂತಿನ ಪೂತಿ ನರಸಿಂಹಾಚಾರ್ಯರು ಇದನ್ನು ವ್ಯಕ್ತಪಡಿಸಿದ್ದಾರೆ ಹಾಗೆ ಶಬ್ದಾರ್ಥ ನಿರ್ದೋಷ ಸುಗುಣ ಪ್ರಾಯಂ ಅಂತಕ್ಕಂಥದನ್ನ ವಾಗ್ಭಟ ಕವಿ ಮೀಮಾಂಸಕರು ಕೂಡ ಇದರ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಹಾಗೆಯೇ ಅಪಾರಿ ಕಾವ್ಯ ಸಂಸಾರಿ ಕವಿರೇವ ಪ್ರಜಾಪ್ರತಿ ಅಂತಕ್ಕಂಥದ್ದನ್ನು ಆನಂದವರ್ಧನರು ಇಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಹಾಗೆ ಕಾವ್ಯಂ ಆನಂದಾಯ ಅಂತಕ್ಕಂಥದ್ದನ್ನು ಹೇಮಚಂದ್ರ ಮೀಮಾಂಸಕರು ಇದರ ಬಗ್ಗೆ ವ್ಯಕ್ತಪಡಿಸಿದ್ದಾರೆ ಹಾಗೆ ಕಾವ್ಯ ಒಂದು ಅನುಕರಣೆ ಅಂತಕ್ಕಂಥದ್ದನ್ನ ಅರಿಸ್ಟಾಟಲ್ ಇವರು ಕೂಡ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಹಾಗೆ ಮುಂದಿನ ಒಂದು ಲಕ್ಷಣ ಪೊಯಿಟ್ರಿ ಇಸ್ ದ ಕ್ರಿಟಿಸಿಸಮ್ ಆಫ್ ಲೈಫ್ ಇದನ್ನ ಮ್ಯಾಥೋ ಆರ್ನಾಲ್ಡ್ ಅಂತಕ್ಕಂಥವ್ರು ಕವಿಗಳು ಇದನ್ನ ತಿಳಿಯಪಡಿಸಿದ್ದಾರೆ ಹಾಗೆಯೇ ಪೊಯಿಟ್ರಿ ಇಸ್ ದ ಎಕ್ಸ್ಪ್ರೆಷನ್ ಆಫ್ ಇಮ್ಯಾಜಿನೇಷನ್ ಅಂತಕ್ಕಂಥದ್ದನ್ನು ಪಿ ಬಿ ಶೆಲ್ಲಿರವರು ಈ ಒಂದು ಕಾವ್ಯ ಲಕ್ಷಣದ ಅಭಿಪ್ರಾಯವನ್ನ ಬಹು ವ್ಯಕ್ತಪಡಿಸಿದ್ದಾರೆ ಹಾಗೆಯೇ ಬಹುಜ್ಞಾತ ಉತ್ಪತ್ತಿ ಅಂತಕ್ಕಂಥದನ್ನ ರಾಜಶೇಖರ ಮೀಮಾಂಸಕರು ತಿಳಿಯಪಡಿಸಿದ್ದಾರೆ ಹಾಗೆ ಉಚಿತಾನುಚಿತ ವಿವೇಕ ಉತ್ಪತ್ತಿ ಅಂತಕ್ಕಂಥದ್ದನ್ನು ಕೂಡ ರಾಜಶೇಖರ ಕವಿಗಳೇ ತಮ್ಮ ಅಭಿಪ್ರಾಯವನ್ನ ತಿಳಿಯಪಡಿಸಿದ್ದಾರೆ ಮುಂದೆ ಕವಿತ್ವಂ ಬೀಜಂ ಪ್ರತಿಭಾ ಅಂತಕಂತದನ್ನ ವಾಮನ ಕವಿಗಳು ಕೂಡ ತಮ್ಮ ಕಾವ್ಯ ಲಕ್ಷಣದ ಬಗ್ಗೆ ಹೇಳ್ತಾ ಇದ್ದಾರ ಕೊನೆಯದಾಗಿ ಭರತ ಕವಿಗಳು ವಿಭಾವಾನುಭಾವ ಸಂಚಾರಿ ಸಂಯೋಗ್ರಸ ನಿಷ್ಪತ್ತಿಹ ಅಂತಕ್ಕಂಥದ್ದನ್ನು ಭರತರು ತಿಳಿಸಿದ್ದಾರೆ ಎಷ್ಟು ಈಗ ಹಿಂದಿನ ವಿಡಿಯೋದಲ್ಲೂ ಕೂಡ ಸಾಕಷ್ಟು ಈ ಒಂದು ಕಾವ್ಯ ಸ್ವರೂಪದ ಲಕ್ಷಣಗಳನ್ನ ಯಾರ್ಯಾರು ಹೇಳಿದ್ರು ಯಾವ ಒಂದು ಲಕ್ಷಣಗಳು ಅಂತಕ್ಕಂಥದನ್ನ ವಿವರವಾಗಿ ತಿಳಿಸಿದ್ದೆ ಇಂದಿನ ವಿಡಿಯೋದಲ್ಲೂ ಕೂಡ ವಿವರವಾಗಿ ತಿಳಿಸಿದ್ದೇನೆ ಎಲ್ಲರೂ ಕೂಡ ಒಂದು ಈ ಶಿಕ್ಷಕರ ನೇಮಕಾತಿ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಇದನ್ನೆಲ್ಲವನ್ನು ಕೂಡ ಅಧ್ಯಯನ ಮಾಡ್ರಿ ಯಾರು ಯಾರು ಆಪ್ಷನಲ್ ಕನ್ನಡ ಮಾಡಿದ್ರಲ್ಲ ಅವರಿಗೆ ತುಂಬಾ ಉಪಯುಕ್ತವಾದ ಒಂದು ಮಾಹಿತಿನೇ ಅಂತಾನೆ ಹೇಳ್ಬೋದು ಹಾಗಾಗಿ ಎಲ್ಲವನ್ನ ಆಸಕ್ತಿಯಿಂದ ನೋಟ್ಸ್ ಕೂಡ ಮಾಡಿಕೊಡ್ರಿ ಅಥವಾ ಹಾಗೆ ವಿಡಿಯೋವನ್ನು ಕೇಳಿದರೂ ಕೂಡ ಸಾಕು ನೀವು ಅದನ್ನು ಈಸಿಯಾಗಿ ನೀವು ತಲೆಯಲ್ಲಿಟ್ಕೋಬೋದು ಅಂತ ಹೇಳ್ಬೋದು ಹಾಗೆಯೇ ಇಪ್ಪತ್ತೈದು ಜನ ಮೀಮಾಂಸಕರು ಯಾರ್ಯಾರು ಬಂದರು ಅಂತಕ್ಕಂಥದ್ದನ್ನು ಕೂಡ ಸಂಕ್ಷಿಪ್ತ ಪರಿಚಯ ಅಂತಕ್ಕಂಥದ್ದನ್ನು ನಾನು ತಿಳಿಯಪಡಿಸಿದ್ದೇನೆ ಎಲ್ಲರೂ ಕೂಡ ಈ ಭಾರತೀಯ ಕಾವ್ಯ ಮೀಮಾಂಸೆ ಅಂತಕ್ಕಂಥ ಟಾಪಿಕ್ ಎಲ್ಲರೂ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಹಾಗಾದರೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು